ರಾಜ್ಯದಲ್ಲಿ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಈ ಒಕ್ಕಲಿಗರ ಕದನ ಶುರುವಾಗಿಬಿಟ್ಟಿದೆ ಉರಿಗೌಡ ದೊಡ್ಡ ನಂಜೇಗೌಡ ಸಿನಿಮಾಗೆ ಬ್ರೇಕ್ ಸಿನಿಮಾ ನಿರ್ಮಾಣದಿಂದ ಹಿಂದೆ ಸರಿದಿದ್ದಾರೆ ಸಚಿವ ನಿರ್ಮಾಪಕ ಮುನಿರತ್ನ ಅವರು ನಿರ್ಮಲಾನಂದ ಶ್ರೀಗಳ ಭೇಟಿ ಬಳಿಕ ಯೂ ಟರ್ನ್ ಹೊಡೆದಿದ್ದಾರೆ ಇಲ್ಲಿ ಸಚಿವ ಮುನಿರತ್ನ ಅವರು ಉರಿಗೌಡ ನಂಜೇಗೌಡ ಸಿನಿಮಾ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ರು ಆದರೆ ಬಹಳ ಆಕ್ರೋಶ ವ್ಯಕ್ತವಾಯಿತು ಜೊತೆಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈಗ ನಾನು ನಿರ್ಮಾಣ ಮಾಡಲ್ಲ ಈ ಸಿನಿಮಾವನ್ನ ಅಂತ ಹೇಳಿ ಹಿಂದೆ ಸರಿದಿದ್ದಾರೆ ಶ್ರೀಗಳ ಜೊತೆ ಚರ್ಚೆ ಬಳಿಕ ಈ ನಿರ್ಧಾರವನ್ನ ತಿಳಿಸಿದ್ದಾರೆ ಮುನಿರತ್ನ ಅವರು ಮೇ 18 ಕ್ಕೆ ಸಿನಿಮಾ ಮಾಡಲು ನಿರ್ಧರಿಸಿದ್ದೆ ಯಾರಿಗೂ ನೋವುಂಟು ಮಾಡುವ ಸಿನಿಮಾ ಮಾಡಲ್ಲ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ವಿಚಾರ ಮಾತನಾಡಲ್ಲ ಸಿನಿಮಾ ಮಾಡುವ ನಿರ್ಧಾರದಿಂದ ಹಿಂದೆ ಸರಿದಿದ್ದೇನೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಮುನಿರತ್ನ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇದನ್ನೇನೋ ಮಾಡ್ತಾ ಇದೀನಿ ಅನ್ನೋದು ಸುಳ್ಳು ನಾನೊಬ್ಬ ನಿರ್ಮಾಪಕ 25 ವರ್ಷಗಳಿಂದ ನಾನು ಸಿನಿಮಾಗಳು ಮಾಡ್ತಾ ಇದೀನಿ ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ಬೇರೆ ಕಥೆ ಹುಡುಕೊಳ್ಳುತ್ತೇನೆ ಏನು ಇನ್ನು ಮುಂದಿಕ್ಕೆ ಈ ಸಿನಿಮಾನ ಮಾಡೋದಾಗ್ಲಿ ಚರ್ಚೆ ಮಾಡೋದಾಗ್ಲಿ ಯಾವುದು ಸಹ ಇರಲ್ಲ ಹಾಗಾಗಿ ಇವತ್ತು ನಾನು ಇದನ್ನ ಮುಂದುವರಿಸ್ತೆ ಇಲ್ಲಿಗೆ ನಿಲ್ಲಿಸ್ತಾ ಶ್ರೀಗಳು ಹೇಳಿರೋದು ಒಂದೇನೆ ನೈಜ್ಯತೆ ಇದೆಯಾ ನೈಜ್ಯತೆ ಇದ್ದರೆ ಅದರ ಬಗ್ಗೆ ಯೋಚನೆ ಮಾಡಬಹುದು ಹಾಗಾಗಿ ಈಗ ಅದರನ್ನ ಗೊಂದಲದಲ್ಲಿ ಇರುವಾಗ ಯಾವುದು ಸಹ ಸೂಕ್ತ ಅಲ್ಲ ಅಷ್ಟು ಬಿಟ್ರೆ ಬೇರೆ ಏನು ನೋಡಿ ಇದು ರಾಜಕೀಯಕ್ಕೆ ಸಂಬಂಧ ಇಲ್ಲದಂತ ಇದು ನನ್ನ ವೃತ್ತಿಗೆ ಸಂಬಂಧಪಟ್ಟಂತ ಒಂದು ಸಿನಿಮಾ ಇದು ಇದರ ಜೊತೆಗೆ ರಾಜಕೀಯ ಬೆರೆಸುವಂತದ್ದು ಏನು ಇಲ್ಲ ಇದು ನಾನೊಬ್ಬ ನಿರ್ಮಾಪಕನಾಗಿ ಚಿತ್ರ ಮಾಡಬೇಕು ಒಬ್ಬ ನಿರ್ಮಾಪಕನಾಗಿ ನಾನು ಹಿಂಪಡಿತೀನಿ ಪಕ್ಷದಲ್ಲಿ ಇದ್ದಷ್ಟು ಮಾತ್ರ ಇನ್ನು ಉರಿಗೌಡ ನಂಜೇಗೌಡ ಚಿತ್ರ ಮಾಡಲು ಹೊರಟವರಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಗೊಂದಲ ಮಾಡುವವರಿಗೆ ಸರಿಯಾಗಿ ಹೇಳಿದ್ದೇನೆ ಸಿಟಿ ರವಿ ಅಶ್ವಥ್ ನಾರಾಯಣ್ಗೆ ಮನದಟ್ಟು ಮಾಡಿದ್ದೇನೆ ಈ ವಿಚಾರವಾಗಿ ಇನ್ನು ಮುಂದೆ ಸಚಿವರು ಮಾತನಾಡಬಾರದು ಒಕ್ಕಲಿಗರ ಸಮುದಾಯಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಬಾರದು ಬಿಜೆಪಿ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಿರ್ಮಲಾನಂದನಾಥ ಶ್ರೀಗಳು ಉರಿಗೌಡ ನಂಜೇಗೌಡ ಚಿತ್ರ ಮಾಡಲು ಹೊರಟವರಿಗೆ ಶ್ರೀಗಳು ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗೊಂದಲ ಮಾಡುವವರಿಗೆ ಸರಿಯಾಗಿ ಹೇಳಿದ್ದೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಶ್ರೀಗಳು ಮೊನ್ನೆ ನಾವು ಒಂದು ಪೋಸ್ಟ್ ಅನ್ನು ನೋಡಿದ್ವಿ ರಾಜಕಾರಣಿಯೂ ಆಗಿ ಮಂತ್ರಿಯೂ ಆಗಿ ನಿರ್ಮಾಪಕರೂ ಆಗಿರ್ತಕ್ಕಂಥ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡರ ಬಗೆಗೆ ಚಿತ್ರವನ್ನು ಮಾಡ್ತೇವೆ ಅಂತ ಇದಕ್ಕೆ ಸಂಬಂಧಿಸಿದಾಗಿ ಮಾತನಾಡಬೇಕು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಕರೆಸಿ ಐತಿಹಾಸಿಕ ಹಿನ್ನೆಲೆಯ ಸ್ಪಷ್ಟತೆ ಇಲ್ಲದೇ ಇರುವ ಕಾಲಘಟ್ಟದಲ್ಲಿ ಒಂದು ಸಮುದಾಯವನ್ನು ಪ್ರತಿನಿಧಿಸ್ತಕ್ಕಂಥ ನಮ್ಮ ನಾಡಿನವರೇ ಆದರೂ ಕೂಡ ಒಂದು ಸಮುದಾಯದ ಅಸ್ಮಿತೆ ಮತ್ತು ಪ್ರತಿನಿಧಿತ್ವವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳನ್ನು ಇಟ್ಟುಕೊಂಡು ಸಿನಿಮಾನು ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಚ್ಯ ಅಲ್ಲ ಸೂಕ್ತವೂ ಅಲ್ಲ ಕೂಡ ಅಂತ ನಾವು ಅವ್ರಿಗೆ ಹೇಳಿದ್ವಿ ಅದಕ್ಕೆ ಸಾಕಷ್ಟು ವಿಚಾರಗಳನ್ನು ಅವರು ಕೇಳಿದಾಗ ನಾವು ಅವ್ರಿಗೆ ಹೇಳಿದ್ದೇವೆ ಯಾಕಾಗಿ ಅದು ಸೂಕ್ತ ಅಲ್ಲ ಅಂತ ಅದನ್ನು ಮನಗಂಡ ಮೇಲೆ ಅವರು ಯಾರಿಗೂ ಕೂಡ ನೋವನ್ನು ಮಾಡ್ತಕ್ಕಂಥ ಉದ್ದೇಶ ನಮಗೆ ಇಲ್ಲ ಆ ಕಾರಣ ನಿಮ್ಮ ನಿರ್ದೇಶನದ ಮೇರೆಗೆ ಈ ಪ್ರಯತ್ನವನ್ನು ಇವತ್ತಿಗಲ್ಲ ಎಂದೂ ಕೂಡ ಮಾಡೋದಿಲ್ಲ ಅಂತ ಹೇಳಿ ಮಾತನ್ನು ಕೊಟ್ಟು ಹೋಗಿದ್ದಾರೆ ಇಷ್ಟು ಮಾತು ಮೊನ್ನೆ ನಾವು ಒಂದು ಪೋಸ್ಟನ್ನು ನೋಡಿದ್ವಿ ರಾಜಕಾರಣಿಯೂ ಆಗಿ ಮಂತ್ರಿಯೂ ಆಗಿ ನಿರ್ಮಾಪಕರೂ ಆಗಿರ್ತಕ್ಕಂಥ ಮುನಿರತ್ನ ಅವರು ಒಂದು ಉರಿಗೌಡರು ಮತ್ತು ನಂಜೇಗೌಡರ ಬಗೆಗೆ ಚಿತ್ರವನ್ನು ಮಾಡ್ತೇವೆ ಅಂತ ಇದಕ್ಕೆ ಸಂಬಂಧಿಸಿದಾಗಿ ಮಾತನಾಡಬೇಕು ಅದರ ಐತಿಹಾಸಿಕ ಹಿನ್ನೆಲೆಯನ್ನು ಪರಿಶೀಲ
ಇಸ್ ನೋಡಿ ಊರಿಗೌಡ ದೊಡ್ಡ ನಂಜೇಗೌಡ ಸಿನಿಮಾದ ವಿವಾದಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಒಕ್ಕಲಿಗರ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರ ನಡೆದಿದೆ ನಿರ್ಮಲಾನಂದ ಶ್ರೀಗಳು ಒಕ್ಕಲಿಗ ಸಮಾಜ ಉಳಿಸಬೇಕು ಸ್ವಾಮೀಜಿ ಅವರು ಸಂದಾನ ಮಾಡಬಾರದು ಸಂದಾನ ಮಾಡಿದ್ರೆ ನಮಗೆ ಅವಮಾನ ಮಾಡಿದ ಹಾಗೆ ನಮಗೆ ಅಂದ್ರೆ ಒಕ್ಕಲಿಗರಿಗೆ ಈ ರೀತಿಯಾಗಿ ಬೆಳಗಾವಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಗೆ ವಸ್ತಗೆ ಸ್ಟೋರಿ ರೈಟಿಂಗ್ ಮಾಡ್ತಿದ್ದಾರೆ ಈಗ ಎಡಿಟರ್ ಗಳು ಇತಿಹಾಸ ಇದೆ ಯಾವ ಪುಸ್ತಕದಲ್ಲಿ ಯಾರೋ ಒಬ್ಬ ಏನೋ ಮುಂದಕ್ಕೆ ನಡೆಯಲಿ ಈ ಚಿತ್ರ ಅಂತ ಒಂದು ಪುಸ್ತಕ ಬರೆದ್ಬಿಟ್ಟ ತಕ್ಷಣ ಇದು ಏನಾದ್ರು ಮಾಡ್ಬೇಕು ಎಲ್ಲಿಂದ ಎಲ್ಲಿ ಕೇಳಿದ್ರಿ ಹೆಸರು ಯಾವ ರೀತಿ ಸೃಷ್ಟಿ ಮಾಡಿಕೊಂಡು ಒಕ್ಕಲ್ತನಕ್ಕೆ ಮತ್ತು ಬೇರೆ ಹಿಂದೂ ಧರ್ಮದ ಎಲ್ಲರಿಗೂ ಕೂಡ ಅಲ್ಲೋಗ ಬರೋ ರೀತಿಯಲ್ಲಿ ಇವತ್ತು ಏನು ಬಿಜೆಪಿ ಮಾಡ್ತಾ ಇದೆ ಬಿಜೆಪಿ ನಾಯಕರು ಮಾಡ್ತಾರೆ ಇದು ಖಂಡನೀಯ ಇವರ ಮೇಲೆ ಮತ್ತೆ ಕೇಸ್ ಹಾಕಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಇವರೆಲ್ಲರೂ ಕೂಡ ಅದಕ್ಕೆ ನಾನು ಆ ಡಿ ಜಿ ಮೇಲೆ ಹೇಳ್ತಾ ಇದ್ದೀನಿ ನೀನು ಬರೀ ಯಾರು ಪ್ರಚೋದನೆ ಮಾಡ್ತಾ ಇದ್ದಾರೆ ಯಾರು ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅವ್ರ ಮೇಲೆ ನೀನು ಕೇಸ್ ಹಾಕ್ತಾ ಇಲ್ಲ ಅಂತೇಳಿ ಅದನ್ನೇ ನಾನು ಡಿ ಜಿ ಮೇಲೆ ಹೇಳ್ತಾ ಇದ್ದೀನಿ ಇವತ್ತು ಸ್ಟ್ಯಾಂಡ್ ಬೈ ನೀನು ಬೇರೆ ಫ್ರೀಡಮ್ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ